ಎಸ್ಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ರಮೇಶ್ ಜಾರಕಿಹೊಳಿ ಅಸಮಾಧಾನವನ್ನು ಮುಂದುವರಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಬೆನ್ನಿಗೆ ನಿಂತಿದ್ದಾರೆ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ. ಇನ್ನು ದೆಹಲಿಯಲ್ಲಿ ಈಗಾಗಲೇ ಕಾಣಿಸ್ಕೊಂಡಿರುವಂತಹ ಬಿಜೆಪಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಸಹೋದರನ ಪರವಾಗಿ ನಿಂತುಕೊಂಡಿದ್ದಾರೆ. ಬಿಜೆಪಿಯ ಮುಖಾಂತರ ಅವರನ್ನು ಸೆಳೆಯೋದಕ್ಕೆ ಈಗಾಗಲೇ ಸಾಕಷ್ಟು ವೇದಿಕೆಗಳು ಸಿದ್ಧ ಆಗಿದೆ. ಈ ವೇದಿಕೆ ಟೀಮಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕೂಡ ಇದ್ದಾರೆ. ಆದರೆ ಯಾವುದೇ ಗುಟ್ಟನ್ನು ಇದುವರೆಗೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಬಿಟ್ಟು ಕೊಡ್ತಾ ಇಲ್ಲ. ಅವರ ಮುನಿಸು ಕಾಂಗ್ರೆಸ್ನ ವಿರುದ್ಧ ಮುಂದುವರಿತಾನೆ ಇದೆ, ಜೊತೆಗೆ ಕಾಂಗ್ರೆಸ್ನ ನಾಯಕರ ವಿರುದ್ಧ. ಇತ್ತ ರಮೇಶ್ ಜಾರಕಿಹೊಳಿ ಆಪ್ತರ ಭೇಟಿಯನ್ನು ಮುಂದುವರೆಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಂದರೆ ತೀವ್ರವಾಗಿ ಈ ಒಂದು ಕುತೂಹಲ, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ರಾಜೀನಾಮೆ ಕೊಡ್ತಾರಾ, ಹೈಕಮಾಂಡ್ಗೆ ರಾಜೀನಾಮೆಯನ್ನು ಕೊಟ್ಟು ಬರ್ತಾರಾ, ಅಥವಾ ಮಾತುಕತೆ ಮುಖಾಂತರ ಸಂಧಾನ ಏನಾದರೂ ಆಗುತ್ತಾ, ಅಥವಾ ಬೇರೆ ಏನಾದರೂ ಬೇಡಿಕೆ ಇಡ್ತಾರಾ. ಯಾಕೆಂದರೆ ಯಾರ ಕೈಗೂ ಸಿಗದಂತಹ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಪ್ರತ್ಯಕ್ಷರಾಗ್ತಾರೆ, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುತ್ತಾರೆ ಅಂತಂದರೆ ಸೊ ಇದು ಸಾಕಷ್ಟರ ಚರ್ಚೆ ಆಗುತ್ತೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ನನಗೆ ಇರೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅನ್ನೋಂಥದ್ದು ಏನಾದರೂ ಹೈಕಮಾಂಡ್ ಮುಂದೆ ಹೇಳ್ತಾರೆ. ಯಾಕೆಂದರೆ ನಿನ್ನೆ ಬಂದಂಥ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಡೋಂಟ್ ಕೇರ್, ಅವರು ರಾಜೀನಾಮೆ ಕೊಟ್ಟರು ಕೊಡಲಿ, ಮತ್ತೊಂದು ಎಲೆಕ್ಷನ್ ಮಾಡೋಣ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರಂತೆ. ಸೊ ಈ ಮಾತು ಎಷ್ಟರ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ಅರಗಿಸ್ಕೊಳ್ತಾರೆ, ಸೊ ಅಥವಾ ಅದರಿಂದ ಹೊರಗಡೆ ಬಂದು ಈಗಾಗಲೇ ಒಂದು ಕಾಲನ ಹೊರಗಡೆ ಇಟ್ಟಿದ್ದೀನಿ ಅಂತ ಅನೇಕ ಬಾರಿ ಹೇಳಿದ್ದಾರೆ. ಸೊ ಆದರೆ ಇನ್ನೂ ಅವರ ನಡೆ ಕುತೂಹಲ ಭರಿಸಿದೆ. ಬಿಜೆಪಿಗೆ ಹೋಗೋದಕ್ಕೆ ಈಗಾಗಲೇ ಅವರ ಸಹೋದರರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇನ್ನೂ ಅವರ ನಡೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಸ್, ಈ ಕುರಿತು ಮತ್ತಷ್ಟು ಆಯಾಮಗಳಲ್ಲಿ ಮಾಹಿತಿಯನ್ನು ಪಡೆಯೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೋಟರ್ ಗಸ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಎಲ್ಲಿಯೂ ಸಿಗದಂತಹ ರಮೇಶ್ ಜಾರಕಿಹೊಳಿ ರಾಜ್ಯ ನಾಯಕರಿಗೆ ಸಿಗಲಿಲ್ಲ, ಸಚಿವ ಸಂಪುಟಕ್ಕೆ ಬರಲಿಲ್ಲ, ಸಂಧಾನ ಮಾತುಕತೆಗೆ ಬರಲಿಲ್ಲ, ವೇಣುಗೋಪಾಲ್ ಅವರ ಆಹ್ವಾನಕ್ಕೂ ಕೂಡ ಕ್ಯಾರೆ ಅನ್ನಲಿಲ್ಲ. ಆದರೆ ಹೈಕಮಾಂಡ್ ಮುಂದೆ ಪ್ರತ್ಯಕ್ಷರಾಗಿದ್ದರು ನಿನ್ನೆ. ಸೊ ಇನ್ನೂ ಕೂಡ ಅವರ ನಡೆ ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಈಗ ಬಾಲಚಂದ್ರ ಜಾರಕಿಹೊಳಿ ಕೂಡ ಎಂಟರ್ ಆಗಿದ್ದಾರೆ ಬಿಜೆಪಿಗೆ ಸೆಳೆಯೋದಕ್ಕೆ. ಸೊ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಶ್ರೀಧರ್. ಗುರುಪ್ರಸಾದ್, ಏನು ಸಚಿವ ಸಂಪುಟ ವಿಸ್ತರಣೆ ಬಳಿಕ ರಮೇಶ್ ಜಾರಕಿಹೊಳಿ ಏನು ಅಜ್ಞಾತ ಸ್ಥಳಕ್ಕೆ ಏನು ತೆರಳಿದ್ರು, ಆ ಬಳಿಕ ರಮೇಶ್ ಜಾರಕಿಹೊಳಿ ದಿಲ್ಲಿಯಲ್ಲಿ ಪತ್ತೆಯಾಗಿದ್ರು. ಏನಂದ್ರೆ ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ರಮೇಶ್ ಜಾರಕಿಹೊಳಿ ಹೇಳಿದ ಬಳಿಕ ಕೈಪಾಳ್ಯದಲ್ಲಿ ರಮೇಶ್ ಜಾರಕಿಹೊಳಿಯನ್ನ ಮನವೊಲಿಸುವಂತ ಪ್ರಯತ್ನ ಆರಂಭಗೊಂಡು, ಆದ್ರೆ ರಮೇಶ್ ಜಾರಕಿಹೊಳಿ ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆಯುವುದನ್ನ ಒಂದು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡ ಹಿನ್ನೆಲೆಯಲ್ಲೇ ಈ ರೀತಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನಾಯಕರಿಗೆ ಒತ್ತಡಕ್ಕೆ ಮಣಿಬಾರದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೇ ನಾಯಕರ ಕೈಗೂ ಕೂಡ ಸಿಗ್ತಾ ಇಲ್ಲ. ಅದು ಸ್ವತಃ ಸಹೋದರಾದಂತ ಸತೀಶ್ ಜಾರಕಿಹೊಳಿ ಕೂಡ ಬೆಳಗಾವಿಗೆ ಸಚಿವರಾಗಿ ಬಂದ ಬಳಿಕ ಭೇಟಿಯಾಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಕೈಗೆ ಸಿಗದೆ ಮುಂಬೈಗೆ ಶಿಫ್ಟ್ ಆಗಿದ್ರು. ಆನಂತರ ದಿಲ್ಲಿಯಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಜೊತೆಗೆ ಬೆಳಗಾವಿಯ ಅರ್ಬಾವಿ ಮತಕ್ಷೇತ್ರ ಶಾಸಕರಾದಂತ ಜೊತೆಗೆ ರಮೇಶ್ ಜಾರಕಿಹೊಳಿ ಸಹೋದರಾದಂತ ಬಾಲಚಂದ್ರ ಜಾರಕಿಹೊಳಿ ಕೂಡ ದಿಲ್ಲಿಯಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಮಗ ಆಗಿರ್ಬೋದು, ಅವರ ಅಳೆ ಆಗಿರ್ಬೋದು, ಮತ್ತು ಬಾಲಚಂದ್ರ ಎಲ್ಲರೂ ಕೂಡ ಒಂದೇ ಹೋಟೆಲ್ನಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೊರೆಯುವುದು ಒಂದು ಖಚಿತವಾಗಿದ್ರೆ ಅವರು ಮುಂದಿನ ನಡೆ ಬಿಜೆಪಿ ಸೇರ್ಪಡೆ ಆಗುತ್ತೆ ಅನ್ನೋದು ಕೂಡ ರಾಜಕೀಯದಲ್ಲಿ ಚರ್ಚೆ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕೂಡ ಬಿಜೆಪಿ ಶಾಸಕರಾಗಿದ್ದಾರೆ, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ತುಂಬಾ ಆಪ್ತರು ಕೂಡ ಅವರು. ಸೊ ಯಾವುದೇ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುವಾಗ ಬಾಲಚಂದ್ರ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾತುಗಳು ಕೂಡ ಅವರು ಆಪ್ತ ವಲಯದ ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಯಡಿಯೂರಪ್ಪನವರಿಗೆ ಬಿಜೆಪಿಯ ಹೈಕಮಾಂಡ್ ಮತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೂಡ ದೆಹಲಿನಲ್ಲೇ ಉಳ್ಕೊಳ್ಬೇಕು ಅಂತ ನಿನ್ನೆ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ರು, ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಬಟ್ ಈ ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಅವರನ್ನ ಸೆಳೆಯೋದಕ್ಕೆ ಅಥವಾ ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸರ್ಕಾರ ರಚನೆಗೆ ಅಂತ? ಗುರುಪ್ರಸಾದ್, ಈಗ ಬಿಜೆಪಿ ಪಾಳ್ಯದಲ್ಲಿ ರಮೇಶ್ ಜಾರಕಿಹೊಳಿ ಜೊತೆ ಬರ್ತಕ್ಕಂಥ ಶಾಸಕರು ಎಷ್ಟು, ಶಾಸಕರ ಸಂಖ್ಯೆ ಎಷ್ಟು ಅನ್ನೋಂತ ಲೆಕ್ಕಾಚಾರ ನಡೀತಾ ಇದೆ. ಅದೇ ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿ ಕೂಡ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಜೊತೆ ಇರತಕ್ಕಂತ ಅತೃಪ್ತರಷ್ಟು, ಅವ್ರ ಆಪ್ತ ಶಾಸಕರಷ್ಟು, ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡೋದಾದ್ರೆ ನೀಡಲಿ, ಆದ್ರೆ ಅವ್ರ ಜೊತೆ ಇರತಕ್ಕಂಥ ಶಾಸಕರು ರಾಜೀನಾಮೆ ನೀಡದಂತೆ ತಡೆಯುವಂತ ಪ್ರಯತ್ನ ಒಂದ್ ಕಡೆ ಕಾಂಗ್ರೆಸ್ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಏನ್ ಕಾಂಗ್ರೆಸ್ ನಲ್ಲಿ ಇರತಕ್ಕಂಥ ಅತೃಪ್ತರು ರಮೇಶ್ ಜಾರಕಿಹೊಳಿ ಜೊತೆ ಏನೊಂದು ದೋಸ್ತಿ ಸರ್ಕಾರವನ್ನು ಪತನವಾಗಿ ಬಿಜೆಪಿ ಸರ್ಕಾರ ರಚನೆಗೆ ಪೂರಕ ಆಗುವಂತ ಶಾಸಕರ ಸಂಖ್ಯಾಬಲ ಇದೆಯೋ ಇಲ್ಲೋ ಅಂತ ಲೆಕ್ಕಾಚಾರ
ದಲ್ಲಿ ಇರ್ತಕ್ಕಂಥ ಬಿಜೆಪಿ ಕೂಡ ಎಲ್ಲೋ ಒಂದ್ ಕಡೆ ಕಾಯ್ದು ನೋಡೋ ತಂತ್ರದ ಮೊರೆ ಹೋಗಿದ್ದಾರೆ ಅನ್ನೋಂತ ಗೊತ್ತಾಗುತ್ತೆ. ಯಾಕಂದ್ರೆ ನಾಲ್ಕು ದಿನದಲ್ಲಿ ತಮ್ಮ ರಾಜೀನಾಮೆ ನೀಡ್ತೀನಿ ಅನ್ನೋಂತ ಮಾಹಿತಿಯನ್ನ ಏನೊಂದು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಆದ್ರೆ ಈಗ ನಾಲ್ಕು ದಿನ ಕಳೆದು ಹೋಗಿವೆ, ಇನ್ನು ಕೂಡ ರಮೇಶ್ ಜಾರಕಿಹೊಳಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಆದ್ರೆ ರಾಜೀನಾಮೆ ನೀಡ್ತೀನಿ ಅನ್ನೋಂತ ಹೇಳಬಹುದಂತ ರಮೇಶ್ ಜಾರಕಿಹೊಳಿ ಯಾರ ಕೈಗೂ ಸಿಗ್ತಾ ಇಲ್ಲ. ಹಾಗಾಗಿ ರಮೇಶ್ ಜಾರಕಿಹೊಳಿ ನಡೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಬೆನ್ನಿಗೆ ಸಹೋದರ ಬಾಲಚಂದ್ರ ಜಾರಕಿಹೊಳಿ ನಿಂತಿದ್ದಾರೆ ಅನ್ನೋಂತ ಮಾತುಗಳು ಕೂಡ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಾವೊಂದು ವಿಚಾರದಲ್ಲಿ ಗಮನಿಸಬೇಕು ಗುರುಪ್ರಸಾದ್, ಈ ಹಿಂದೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಿ ಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಬಂಡಾಯದ ಬಾವುಟನ ಹರಿಸಿದ್ರು. ಆದ್ರೆ ಈಗ ಎಲ್ಲಿ ಬಿ ಎಸ್ ಯಡಿಯೂರಪ್ಪ ಅವ್ರಿಗೆ ಸಿಎಂ ಮಾಡೋದಕ್ಕಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದಾರ ಅನ್ನೋಂತ ಅನುಮಾನಗಳು ಕೂಡ ಈಗ ಕಾಣ್ತಾ ಇದೆ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.